ಎಸ್, ಡಾಕ್ಟರ್ಗಳ ನಿರ್ಲಕ್ಷ್ಯದಿಂದ ಅನೇಕ ಸಾವು ನೋವು ಆಗಿರುವಂತಹ ಘಟನೆಗಳನ್ನು ಕೇಳಿದ್ದೀವಿ ನೋಡಿದೀವಿ. ಈಗಲೂ ಕೂಡ ಅಂತಹದ್ದೇ ಒಂದು ಘಟನೆ ಆಗಿದೆ. ಆಪರೇಷನ್ಗೆ ಅಂತ ಆಸ್ಪತ್ರೆಗೆ ಹೋದರೆ ಬೇಕಾಬಿಟ್ಟಿಯಾಗಿ ಅನಸ್ಥೇಷಿಯಾ ಕೊಟ್ಟಿದ್ದಾರೆ. ಅನಸ್ಥೇಷಿಯಾ ಅನ್ನುವಂತಹದ್ದು ಶಸ್ತ್ರಚಿಕಿತ್ಸೆಗೆ ಮುನ್ನ ನೀಡಲಾಗುವಂತಹ, ದೇಹಕ್ಕೆ ಕೊಡಲಾಗುವಂತಹ ಒಂದು ಇಂಜೆಕ್ಷನ್. ಗೊತ್ತಿದೆ ಅನಸ್ಥೇಷಿಯಾ, ಅದಕ್ಕೆ ಎಕ್ಸ್ಪರ್ಟ್ ಇರ್ತಾರೆ, ಅನಸ್ಥೇಷಿಯಾಸ್ಟ್ ಇರ್ತಾರೆ ಅದಕ್ಕೆ ಕೊಡೋದಕ್ಕೆ. ಯಾವ ನರಕ್ಕೆ ಯಾವ ಸಂದರ್ಭದಲ್ಲಿ ಕೊಟ್ಟರೆ ಎಷ್ಟು ಸಮಯದವರೆಗೂ ಆ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಬಹುದು ಅಂತ. ಆದರೆ ಆ ಅನಸ್ಥೇಷಿಯಾ ಎಡವಟ್ಟಾದರೆ ಇಡೀ ಬಾಳು ಭೀಕರವಾಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಅನೇಕರದ್ದು ಈ ರೀತಿ ಆಗಿದೆ. ನರಮಂಡಲದ ಮೇಲೆ ಪರಿಣಾಮ ಬೀರುವಂತಹ ಈ ಒಂದು ಹೇಯ ಕೃತ್ಯ ಅಲ್ಲಿ ನಡೆದು ಹೋಗಿದೆ. ಬದುಕಿರೋರನ್ನು ಏನಾದರೂ ಇಲ್ಲಿ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಾ ಅಂದರೆ ಇದು ಅಚಾತುರ್ಯವಾಗಿ ನಡೆದಿರೋಂಥದ್ದು. ಆದರೆ ಈ ಅಚಾತುರ್ಯಕ್ಕೆ ಕಾರಣ ಅವರ ಮೇಲೆ ಇರುವಂತಹ ಜವಾಬ್ದಾರಿಯನ್ನು ಮರೆತಿದ್ದಕ್ಕೆ ಅಂತ ಇಲ್ಲಿ ಪುನರುಚ್ಚಾರ ಮಾಡಬೇಕಾಗುತ್ತೆ. ತುಮಕೂರು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅನಸ್ಥೇಷಿಯಾ ಡಾಕ್ಟರ್ನ ನಿರ್ಲಕ್ಷ್ಯ ಕಳೆದ ತಿಂಗಳು 27ನೇ ತಾರೀಕು ಯೋಗೀಶ್ ಅನ್ನೋರಿಗೆ ಬೇಕಾಬಿಟ್ಟಿಯಾಗಿ ಅನಸ್ಥೇಷಿಯಾ ಕೊಟ್ಟಿದ್ದಾರೆ. ನೀವು ಎಕ್ಸ್ಪರ್ಟ್ ಅಲ್ಲ, ನಿಮ್ಮ ಕೈಲಿ ಆಗಲ್ಲ ಮಾಡೋಕ್ಕೆ ಅಂತಂದರೆ ಬಿಟ್ಬಿಡ್ಬೇಕು ಆ ಕೆಲಸನ. ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂದರೆ ಬೇರೆಯವರು ಇರ್ತಾರೆ. ಈ ಸಂದರ್ಭದಲ್ಲಿ ಏನಾಗಿದೆ, ಯುವಕನ ಕಾಲು ಸ್ವಾಧೀನ ಇಲ್ಲದಂತಾಗಿದೆ. ಆ ಅನಸ್ಥೇಷಿಯಾ ಕೊಟ್ಟ ಮೇಲೆ ಯುವಕನ ಕಾಲು ಸ್ವಾಧೀನ ಇಲ್ಲದಂತಾಗಿದೆ. ಆತ ನೋಡೋದಕ್ಕೆ ಜಿಮ್ ವರ್ಕೌಟ್ ಮಾಡಿರುವಂತಹ ಸದೃಢ ದೇಹಕಾಯದ ವ್ಯಕ್ತಿ ಯೋಗೀಶ್ ಅನ್ನೋರು. ಅಮೋಕ್ ಟಿವಿ ಜೊತೆ ಆತ ತನ್ನ ಅಳಲನ್ನು ತೋಡ್ಕೊಂಡಿದ್ದಾನೆ. ಇನ್ನು ಮತ್ತೊಬ್ಬರಿಗೆ ವಯೋವೃದ್ಧೆ, ನಿನ್ನೆ ಅದೇ ಡಾಕ್ಟ್ರು ಅನಸ್ಥೇಷಿಯಾ ಕೊಟ್ಟಿದ್ದಾರೆ ವಯೋವೃದ್ಧೆಗೆ. ಆಕೆಗೂ ಕೂಡ ಕಾಲು ಸ್ವಾಧೀನ ಹೋಗಿದೆ, ಅಜ್ಜಿ ಕೊನೆಯುಸಿರೆಳೆದಿದ್ದಾರೆ. ನೋಡಿ, ಎರಡು ಘಟನೆ ನಡೆದಿರೋದು ಒಂದೇ ವಾರದಲ್ಲಿ, ಒಂದೇ ವಾರದ ಅವಧಿನಲ್ಲಿ ಎರಡು ಇನ್ಸಿಡೆಂಟ್ ಬ್ಯಾಕ್ ಟು ಬ್ಯಾಕ್ ಆಗಿದೆ. ಅನಸ್ಥೇಷಿಯಾ ಕೊಡುವುದರ ನಿರ್ಲಕ್ಷ್ಯದಿಂದ, ಆ ಎಡವಟ್ಟಿನಿಂದ. ಶಿವಲಿಂಗಯ್ಯ ಅನ್ನುವಂತಹ ಅನಸ್ಥೇಷಿಯಾಸ್ಟ್, ಅನಸ್ಥೇಷಿಯಾ ವೈದ್ಯ, ಅವರ ವಿರುದ್ಧ ಈಗ ಕ್ರಮ ತೆಗೆದುಕೊಳ್ತಾರ ಮೇಲಧಿಕಾರಿಗಳು. ಇದ್ರ ಬಗ್ಗೆ ಅಮೋಘ ಟಿವಿ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರು, ಕುಟುಂಬ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರು ಕೂಡ ಇದರ ಬಗ್ಗೆ ಬಾಧ್ಯಸ್ಥರಾಗುತ್ತಾರೆ, ಇದರ ಬಗ್ಗೆ ಉತ್ತರ ಕೊಡಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗೋದೇ ದೊಡ್ಡ ಮಟ್ಟದ ದುಸ್ತರ ಈ ಕಾಲದಲ್ಲಿ. ಜೇಬು ಗಟ್ಟಿ ಇದ್ದರೆ ಮಾತ್ರ ಆಸ್ಪತ್ರೆಗೆ ಹೋಗಕ್ಕೆ ಸಾಧ್ಯ. ನೋಡ್ತಾ ಇದ್ರಿ, ಈತನೇ ಯೋಗೀಶ್. 27ನೇ ತಾರೀಕು ಯೋಗೀಶ್ ಅನ್ನೋರಿಗೆ ಬೇಕಾಬಿಟ್ಟಿಯಾಗಿ ಅನಸ್ಥೇಷ್. ನೋಡಿ, ಆತ ಸದೃಢಕಾಯನಾಗಿದ್ದಾನೆ, ಆರಾಮಾಗಿದ್ದಾನೆ ಹುಡುಗ. ಆದರೆ ಆತನಿಗೆ ಈಗ ಕಾಲುಗಳು ಸ್ವಾಧೀನ ಇಲ್ಲ. ಇದನ್ನು ಯಾವ ಪಾಪನ ಕರ್ಮನ ಎಡವಟ್ಟು ಮಾಡಿರೋದ, ಯಾವುದಕ್ಕೆ ಹೋಲಿಸ್ಬೇಕು ಇದನ್ನು? ಯಾವುದಕ್ಕೆ ಈ ಇದನ್ನು ಜೀವನ ಪೂರ್ತಿ ಆತ ಹೊತ್ಕೊಂಡು ಯಾವ ರೀತಿಯಾಗಿ ಬದುಕಬೇಕಾಗತ್ತೆ? ನೋಡಿ, ಆತನ ಸ್ಥಿತಿ ಹೇಗಿದೆ ಅನ್ನೋದನ್ನು ಗಮನಿಸಿ. ಶಸ್ತ್ರಚಿಕಿತ್ಸೆಗೆ ಅಂತ ಬಂದರೆ ಅನಸ್ಥೇಷಿಯಾ ಕೊಡುವಂತಹದ್ದು ಅದೇ ಪ್ರಮುಖವಾದಂತಹ ಘಟ್ಟ. ಅದು ಆಪರೇಷನ್ ಅರ್ಧ ಭಾಗ ಆದರೆ ಅನಸ್ಥೇಷಿಯಾ ಸಕ್ಸಸ್ ಆಗೋದು ಕೂಡ ಅರ್ಧ ಭಾಗ. ಬಹಳ 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 ಸೂಕ್ಷ್ಮವಾಗಿ ಅದನ್ನು ಗಂಭೀರವಾಗಿ ಪರಿಗಣಿಸಿ ವ್ಯಕ್ತಿಯ ಪಲ್ಸು, ಬಿ ಪಿ ಎಲ್ಲವನ್ನೂ ಚೆಕ್ ಮಾಡಿ, ಎಲ್ಲವನ್ನೂ ಟೆಸ್ಟ್ ಮಾಡಿದ ನಂತರ ಓಕೆ, ಇವರು ಶಸ್ತ್ರಚಿಕಿತ್ಸೆಗೆ ಅರ್ಹರು ಅಂದಾಗ ಅನಸ್ಥೇಷಿಯಾಸ್ಟ್ ಅವ್ರನ್ನ ಒಪಿನಿಯನ್ ಕೇಳ್ತೀವಿ ಅಂತ ಹೇಳ್ತಾರೆ.